ಎಲ್ರಿಗೂ ನಮಸ್ಕಾರ. ನಮ್ಮೂರಲ್ಲಿ ಮಾರ್ಗರೇಟೆ ಇದ್ದಾರೆ, ಹಾಗೆ ರಾಮಾಚಾರಿ ಇದ್ದಾರೆ, ಜಲೀಲ ಇರಬೇಕು. ಆ ಜಲೀಲ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೇನೆ. ಆದರೆ ಆ ಮೂವಿಲಿ ಇರುವಂಥ ಜಲೀಲ ಮತ್ತು ಈ ಮೂವಿಯಲ್ಲಿ ಇರುವಂಥ ಜಲೀಲ ಎರಡು ಬೇರೆ 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 ಶೇಡ್ಸ್ ಇದೆ. ನಮ್ಮ ನಾಯಕರು ತುಂಬ ಚೆನ್ನಾಗಿ ಜಲೀಲ ಕ್ಯಾರೆಕ್ಟರ್ ಕಟ್ಟಿದ್ದಾರೆ. ನಾನೇ ಮಾಡಬೇಕಂತ ಕಂಪ್ಲೀಟ್ ಕಳ್ಕೊಂಡು ಖಂಡಿತವಾಗಿ ಮಾಡ್ತೀನಿ. ಅಭಿ ಮತ್ತೆ ನಾನು ಮಿಸ್ಟರ್ ಬ್ಯಾಚುಲರ್ ಅಂತ ಒಂದು ಮೂವಿ ಡಾರ್ಲಿಂಗ್ ಕೃಷ್ಣ ಅವರು, ಅದರಲ್ಲಿ ವಿಲನಿಗೆ ಅವ್ರ ರೈಟ್ ಹ್ಯಾಂಡ್ ನಾನು ಲೆಫ್ಟ್ ಹ್ಯಾಂಡ್. ಅಲ್ಲಿಂದ ನಮ್ಮಿಬ್ಬರು ಪರಿಚಯ ಶುರುವಾಯಿತು. ಸ್ಟ್ರಗ್ಲಿಂಗ್ ಪೀರಿಯಡ್ ಇಬ್ಬರು ಕೂಡ ತುಂಬ ಆ್ಯಕ್ಟಿಂಗ್ ಬಗ್ಗೆ ಏನೇನು ಆಗ್ತಿದೆ ಅಂತ ಜೊತೆಗೆ ಇವುಗಳನ್ನ ನಾವು ಶೇರ್ ಮಾಡ್ತಿದ್ದೀವಿ ಆವಾಗ ಫೋನಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಈಗ ನಾಯಕನಾಗಿ ಬಟ್ಟೆ ಪಡಿತಿದ್ದಾರೆ, ಅವರು ತುಂಬ ಒಳ್ಳೆಯದಾಗಿ ಸೋರಣ ಮತ್ತು ನಾನು ಒಂದೇ ಊರವರು ಆವಾಗ ಸಿಗ್ತಾ ಇರ್ತೀವಿ ಬೇರೆ ಬೇರೆ ಊರಲ್ಲಿ ಮಾತಾಡ್ತೀವಿ. ಥ್ಯಾಂಕ್ ಯು ಧನು ಸರ್, ನಿಮ್ಮಿಂದ ಇದು ಒಂದು ಕ್ಲಾಪ್ ಆಗಿದೆ. ಮೂವಿ ತುಂಬ ಚೆನ್ನಾಗಿ ಮಾಡಿ ಈ ಕಂಪ್ಲೀಟ್ ಆಗಿ ಚಿತ್ರದುರ್ಗದಲ್ಲಿ ನಡೆಯುತ್ತೆ ಮೂವಿ. ನನ್ನ ನಾನು ಹೀರೋಯಿನ್ ಮಾಡಿದಂಥ ಸುಜರ ಕೂಡ ಅಲ್ಲೇ ನಡೆಯಿತು. ಆ ನಾಗರಾವ್ ಮೂವಿ ಇದೆ, ನಮ್ಮ ಸ್ಟೋರಿ ಇದೆ, ನೆರಳು ಖಂಡಿತವಾಗಿದೆ. ಯಾಕಂದ್ರೆ ಕ್ಯಾರೆಕ್ಟರ್ಸ್ ಅದೇ ಥರ ಹೇಳೋದ್ರಿಂದ ತುಂಬ ಚೆನ್ನಾಗಿದೆ ಕಂಟೆಂಟ್. ಇದು ಮೊದಲಾಗಲ್ಲ, ನಾವು ಯಾವ ರೀತಿ ಬಂತ ಹೇಳ್ತಿದ್ದೀವಿ, ನಾವು ಇಷ್ಟ ರೀತಿ ಮುಂದೆ ಏನೇನು ನಡೆಯುತ್ತೆ ಅಪ್ಡೇಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪರಿಚಯ ಸೊ ಅವಾಗ ನಾವು ಸಿನಿಮಾ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಅವರು ಒಂದು ಮಾತು ಹೇಳಿದ್ರು, ಇಲ್ಲದ್ರಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ, ಯಾವಾಗ ಯಾವ ಸುಖ ಯಾರು ದಿವಸ ಯಾವ್ದು ಲೈಫ್ ಚೇಂಜ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ, ಕಷ್ಟ ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ಜಲೀಲ ಪಾತ್ರ ನಾವು ಮಾಡ್ಕೊಂಡಾಗ ಅವ್ರಿಗೆ ಅಂತಾನೆ ಪಾತ್ರ ಹೇಳ್ಬಿಡಿಸ್ಬೇಕಿತ್ತು. ನಾವು ಕೇಳಿದಾಗ ಅವ್ರು ಒಂದೇ ಮಾತಾಡಿದ್ರು, ಆಫೀಸಿಗೆ ಬಂದಾಗ ಸ್ವಲ್ಪ ಬಜೆಟ್ ನೋಡ್ಕೊಂಡು ಮಾಡ್ತಾ ಇದ್ದೀವಿ, ಸ್ವಲ್ಪ ನಿಮ್ ಬಜೆಟ್ ಅನ್ನ ಬಜೆಟ್ ಏನಕ್ಕೆ ಮಾತಾಡ್ತಾ ಇದ್ದಾರೆ, ನಿಮ್ ಡೇಟ್ಸ್ ಎಲ್ಲ ನಾವು ಬಂದ್ ಮಾಡ್ಕೊಡ್ತೀನಿ, ಬಜೆಟ್ ತಲೆ ಕಳ್ಸ್ಕೊಂಬೇಡ, ನೀನ್ ಸಿನಿಮಾ ಮಾಡೋ ಅಂತ ಹೇಳಿ ಹೇಳ್ತಾರ. ನಮ್ಗೆ ಒಬ್ಬ ಫ್ರೆಂಡ್ಶಿಪ್ ಅಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೂ ಧನ್ಯವಾದಗಳನ್ನ ಅನುಸರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.